ನೋಡಿ, ಈಗ ಈ ವಿಚಾರದಲ್ಲಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ತನಿಖೆನೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ಇನ್ಯಾಕೆ ನಾವು ಚರ್ಚೆ ಮಾಡೋಂಥದ್ದು ಏನಿದೆ? ಸ್ಯಾಂಟ್ರೋನು, ನನಗೆ ಯಾವ ನೀವು ಸ್ಯಾಂಟ್ರೋ ಅಂತ ಗೊತ್ತಿಲ್ಲ, ಉಂಡಾಯೋ ಸ್ಯಾಂಟ್ರೋ ಯಾವ್ಯಾವ ಬ್ರ್ಯಾಂಡ್ಗಳು ಎಲ್ಲೆಲ್ಲಿದ್ದಾವೆ ಅಂತ, ಯಾವ ಬ್ರ್ಯಾಂಡ್ ಇದ್ರೂ ಕ್ಲೀನ್ ಮಾಡೋಕ್ಕಂತೂ ನಾವು ರೆಡಿ. ಇಂಥ ಬ್ರ್ಯಾಂಡ್ಗಳು ಎಲ್ಲಿದ್ರೂ ಎಲ್ಲಿ ಕಳಿಸ್ಬೇಕು ಅವ್ರನ್ನ ಕಳಿಸ್ತೀವಿ. ಸೊ ಇಂಥ ಯಾವ ಬ್ರ್ಯಾಂಡ್ಗಳಿಗೂ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರದಲ್ಲಿ ಇಂಥವ್ರಿಗೆ ಕಿಂಚಿಷ್ಟು ಗೌರವ ಇಲ್ಲ. ಇಂಥವ್ರಿಗೆ ಯಾವುದೇ ಕಾರಣದಲ್ಲೂ ಸಮಾಜದಲ್ಲಿ ಯಾವರೇ ಒಬ್ಬ ವ್ಯಕ್ತಿ ದುರುಪಯೋಗ ಪಡಿಸ್ಕೋತಾನೆ ಅಂದರೆ ಅವನು ಯಾವ ಕಾರಣದಲ್ಲೂ ಕ್ಷಮಿಸಬಾರ್ದು. ಪದೇ ಪದೇ ಟ್ವೀಟ್ ಮಾಡ್ತಾ ಇದ್ದಾರಲ್ಲ ಕುಮಾರಸ್ವಾಮಿ, ಇದನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಕೆಲವು ಸಚಿವರು, ಮಕ್ಕಳಿರುವಂಥ ಫೋಟೋಗಳನ್ನು ಅವ್ರ ಜೊತೆ ಫೋಟೋಗಳನ್ನು ಬಿಡುಗಡೆ ಮಾಡೋದು ಈ ರೀತಿ ಮಾಡ್ತಿದ್ದಾರೆ. ಈಗ ಅವ್ರು ಯಾರ್ಯಾರ ಜೊತೆ ಇದ್ರು ಅಂತ ಎಲ್ಲ ನೋಡಿಲ್ವಾ? ಸೊ ಈಗೆಲ್ಲ ಅವ್ರು ಯಾರ್ಯಾರು ಇದ್ರ ಜೊತೆಗಿದ್ದರು ಹಂಗಂತ ಅವ್ರ ಜೊತೆ ಇವ್ರ ಸಂಬಂಧ ಇದೆ ಅಂತ ಹೇಳೋಕ್ಕಾಗತ್ತಾ? ನೋಡಿ, ಇವತ್ತು ಯಾವ ವ್ಯಕ್ತಿ ಜೊತೆ ಯಾರೇ ವ್ಯಕ್ತಿ ಕಾನೂನು ಉಲ್ಲಂಘನೆ ಮಾಡಿದ್ರೆ ಖಂಡಿತ ಕ್ಷಮಿಸಂಗಿಲ್ಲ. ಕಾನೂನಿಗಿಂತ ದೊಡ್ಡವನು ಯಾರೂ ಇಲ್ಲ ಈ ಲೋಕದಲ್ಲಿ. ಹಾಗಾಗಿ ಕಾನೂನನ್ನ ಪ್ರತಿಯೊಬ್ಬರು ಗೌರವಿಸುವಂಥ ಕೆಲಸ ಆಗಬೇಕು ನಾವು ಬಂದಿರೋ ಜನಪರವಾಗಿ. ಹಾಗಾಗಿ ಯಾರೋ ನಾಯಕರನ್ನು ಉಳಿಸ್ಕೊಳ್ಳೋಕ್ಕೇನು ಬಂದಿಲ್ಲ, ನಾವು ಜನಪರವಾಗಿ ಕೆಲಸ ಮಾಡಬೇಕು. ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಯಾವಾಗಲೂ ಸ್ಪಷ್ಟವಾಗಿ ಸಂದೇಶ ಕೊಡ್ತಾರೆ, ಯಾವ ಕಾರಣದಲ್ಲೂ ಭ್ರಷ್ಟಾಚಾರವನ್ನು ಸಹಿಸೋ ಪ್ರಶ್ನೆನೇ ಇಲ್ಲ. ಭ್ರಷ್ಟಾಚಾರ ರಹಿತವಾಗಿರುವಂಥ ಸಮಾಜವನ್ನು ಕೊಡಬೇಕು, ಆಡಳಿತವನ್ನು ಕೊಡಬೇಕು ಅಂತ ನಮ್ಮ ಪಕ್ಷದಲ್ಲೂ ಅಷ್ಟೇ. ಇಂಥ ಯಾರೇ ಭ್ರಷ್ಟಾಚಾರಿಗಳಿದ್ರೂ ನಿರ್ದಾಕ್ಷಿಣ್ಯವಾಗಿ ಅವ್ರು ಯಾರೇ ಇರಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ವಹಿಸುವಂಥದ್ದು ನಮ್ಮ ಪಕ್ಷದಲ್ಲೂ ಆಗಬೇಕು ಎಂದೆಂದು ನಾವು ಮಾಡ್ತೀವಿ. ಈ ಒಂದು ಧ್ವನಿ, ಈ ಒಂದು ನಿಲುವಿನಲ್ಲೇ ನಾವು ಕೆಲಸ ಮಾಡ್ತೀವಿ. ನೋಡಿ, ಈಗ ಈ ವಿಚಾರದಲ್ಲಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ತನಿಖೆನೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ಇನ್ಯಾಕೆ ನಾವು ಚರ್ಚೆ ಮಾಡೋಂಥದ್ದು ಏನಿದೆ? ಸ್ಯಾಂಟ್ರೋನು, ನನಗೆ ಯಾವ ನೀವು ಸ್ಯಾಂಟ್ರೋ ಅಂತ ಗೊತ್ತಿಲ್ಲ, ಉಂಡಾಯೋ ಸ್ಯಾಂಟ್ರೋ ಯಾವ್ಯಾವ ಬ್ರ್ಯಾಂಡ್ಗಳು ಎಲ್ಲೆಲ್ಲಿದ್ದಾವೆ ಅಂತ, ಯಾವ ಬ್ರ್ಯಾಂಡ್ ಇದ್ರೂ ಕ್ಲೀನ್ ಮಾಡೋಕ್ಕಂತೂ ನಾವು ರೆಡಿ. ಇಂಥ ಬ್ರ್ಯಾಂಡ್ಗಳು ಎಲ್ಲಿದ್ರೂ ಎಲ್ಲಿ ಕಳಿಸ್ಬೇಕು ಅವ್ರನ್ನ ಕಳಿಸ್ತೀವಿ. ಸೊ ಇಂಥ ಯಾವ ಬ್ರ್ಯಾಂಡ್ಗಳಿಗೂ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರದಲ್ಲಿ ಇಂಥವ್ರಿಗೆ ಕಿಂಚಿಷ್ಟು ಗೌರವ ಇಲ್ಲ. ಇಂಥವ್ರಿಗೆ ಯಾವುದೇ ಕಾರಣದಲ್ಲೂ ಸಮಾಜದಲ್ಲಿ ಯಾವರೇ ಒಬ್ಬ ವ್ಯಕ್ತಿ ದುರುಪಯೋಗ ಪಡಿಸ್ಕೋತಾನೆ ಅಂದರೆ ಅವನು ಯಾವ ಕಾರಣದಲ್ಲೂ ಕ್ಷಮಿಸಬಾರ್ದು. ಪದೇ ಪದೇ ಟ್ವೀಟ್ ಮಾಡ್ತಾ ಇದ್ದಾರಲ್ಲ ಕುಮಾರಸ್ವಾಮಿ, ಇದನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಕೆಲವು ಸಚಿವರು, ಮಕ್ಕಳಿರುವಂಥ ಫೋಟೋಗಳನ್ನು ಅವ್ರ ಜೊತೆ ಫೋಟೋಗಳನ್ನು ಬಿಡುಗಡೆ ಮಾಡೋದು ಈ ರೀತಿ ಮಾಡ್ತಿದ್ದಾರೆ. ಈಗ ಅವ್ರು ಯಾರ್ಯಾರ ಜೊತೆ ಇದ್ರು ಅಂತ ಎಲ್ಲ ನೋಡಿಲ್ವಾ? ಸೊ ಈಗೆಲ್ಲ ಅವ್ರು ಯಾರ್ಯಾರು ಇದ್ರ ಜೊತೆಗಿದ್ದರೂ ಹಂಗಂತ ಅವ್ರ ಜೊತೆ ಇವ್ರ ಸಂಬಂಧ ಇದೆ ಅಂತ ಹೇಳೋಕ್ಕಾಗತ್ತಾ? ನೋಡಿ, ಇವತ್ತು ಯಾವ ವ್ಯಕ್ತಿ ಜೊತೆ ಯಾರೇ ವ್ಯಕ್ತಿ ಕಾನೂನು ಉಲ್ಲಂಘನೆ ಮಾಡಿದ್ರೆ ಖಂಡಿತ ಕ್ಷಮಿಸಂಗಿಲ್ಲ. ಕಾನೂನಿಗಿಂತ ದೊಡ್ಡವನು ಯಾರೂ ಇಲ್ಲ ಈ ಲೋಕದಲ್ಲಿ. ಹಾಗಾಗಿ ಕಾನೂನನ್ನ ಪ್ರತಿಯೊಬ್ಬರು ಗೌರವಿಸುವಂಥ ಕೆಲಸ ಆಗಬೇಕು ನಾವು ಬಂದಿರೋ ಜನಪರವಾಗಿ. ಹಾಗಾಗಿ ಯಾರೋ ನಾಯಕರನ್ನು ಉಳಿಸ್ಕೊಳ್ಳೋಕ್ಕೇನು ಬಂದಿಲ್ಲ, ನಾವು ಜನಪರವಾಗಿ ಕೆಲಸ ಮಾಡಬೇಕು. ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಯಾವಾಗಲೂ ಸ್ಪಷ್ಟವಾಗಿ ಸಂದೇಶ ಕೊಡ್ತಾರೆ, ಯಾವ ಕಾರಣದಲ್ಲೂ ಭ್ರಷ್ಟಾಚಾರ